ಏಯ್ 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 ಏನ್ ಹೇಳ್ತಾ ಇದೀಯಾ ಶ್ರದ್ಧಾ? ಇವಳ ಮಾತನ್ನ ನಂಬೇಡ. ಶ್ರದ್ಧಾ, ನೀನ್ ಹೇಳ್ತಿರೋ ಹಾಗೆ ಭುವನ್ನ ಬಿಡ್ಸಿದೆ ಅನ್ನೋ ಒಂದೇ ಒಂದ್ ಕಾರಣ ಅಲ್ಲ, ಇನ್ನೂ ಒಂದ್ ದೊಡ್ಡ ಕಾರಣನೇ ಇದೆ. ಅದೆಲ್ಲ ಈಗ ಹೇಳಿದ್ರೆ ಎದೆ ಓಡ್ಕೊಂಡು ಇಲ್ಲೇ ಸತ್ತೋಗ್ತೀಯ. ಅದಕ್ಕೆ ನಾನು ಏನೇ ಮಾತಾಡಿದ್ರು ನೀನ್ ಸಹಿಸ್ಕೋಬೇಕು. ಆದ್ರೆ ನನ್ನ ವಿರುದ್ಧ ತಿರುಗ್ ಬಿದ್ರೆ ನೆನ್ಪಿದೆಯಲ್ಲ ಹೇಳಿದ್ದು. ಭುವನ್, ತುಂಬಾ ನೋವು ಅಂತ ಹೇಳ್ತಾ ಇದ್ರಿ, ಮಸಾಜ್ ಮಾಡ್ಲಾ? ಶ್ರದ್ಧಾ, ಎಲ್ಲಿಗೆ ಹೊರಟೆ? ಇನ್ ಮುಂದೆ ಬರೋಕ್ ಮಾತ್ರ ಅಲ್ಲ, ಹೋಗೋಕ್ಕೂ ನನ್ನ ಹತ್ರ ಪರ್ಮಿಷನ್ ತಗೋಬೇಕು. ಓಕೆ, ಬಾಯಲ್ಲಿ. ಈಗ ಜಾಗ ಖಾಲಿ ಮಾಡು. ಊರ್ಮಿಳ ಅಕ್ಕ, ನಿನ್ನ ಹತ್ರ ಎರಡು ನಿಮಿಷ ಮಾತಾಡೋಕಿತ್ತು. ಅಕ್ಕ. ಸವಿತಾ, ಯಾಕೆ ಅಳ್ತಿದ್ಯಾ? ಸಮಾಧಾನ ಮಾಡ್ಕೋ, ಮೊದಲು ಅಳು ನಿಲ್ಸು ನೀನು. ಸವಿತಾ ನೋಡು, ಅಳು ನಿಲ್ಸು. ನಿನೀಗ ಅಳೋದಕ್ಕೆ ಬಂದ್ಯ? ನನ್ನ ಹತ್ರ ಮಾತಾಡೋಕೆ ಬಂದ್ಯಾ ಹೇಳು. ಇಲ್ಲ, ನಾ ಅಳೋದಿಲ್ಲ, ಮಾತಾಡೋಕಿತ್ತು, ಮಾತಾಡ್ಕ. ಸರಿ ಹೇಳು, ಏನದು? ಅಕ್ಕ, ನಾನು ಬದುಕಲ್ಲ ಅಂತ ಈ ಥರ ಎಲ್ಲ ಆಗ್ತಿತ್ತು, ನಾನು ಎಂತ ಮಾಡಿದ್ದೆ? ಈಗೇನಾಯ್ತು ಸವಿತಾ, ಎಲ್ಲ ಸರಿಯಾಗಿ ಆಗ್ತಿದೆಯಲ್ಲ. ಎಂತ ಸರಿ ಇತ್ತಕ್ಕ? ಎಂತದ ಸರಿ ಇಲ್ಲ. ನಾನೇನು ಆಸೆ ಪಡ್ಕೊಂಡು ನಿನ್ನ ಪಚ್ಚಿ ಮದುವೆ? ನಾನು ಪ್ರೀತಿ ಮಾಡ್ತಾ ಇದ್ದಿದ್ದು ಭುವನನಲ್ದ. ನೋಡು ಸವಿತಾ, ಆ ಪಚ್ಚಿನ ನೀನ್ ಮದುವೆ ಆಗ್ಬೇಕು ಅಂತ ದೇವರು ಬರೆದು ಕಳಿಸಿದ್ದ, ಅದಾಯ್ತು ಅಷ್ಟೇ. ಈಗ ನೀನು ಆ ದೇವರ ನಿರ್ಧಾರಕ್ಕೆ ಗೌರವ ಕೊಟ್ಟು ಅವನ ಜೊತೆ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋಗು. ನನ್ ಕೈಗೆ ಆತಿಲ್ಲ. ಹೆಂಗತ್ತ ನನ್ ರಾಜಕುಮಾರ ನನ್ ಕಣ್ಣಿದ್ರ ಇಪ್ಪತ್ತಿಗೆ? ಇನ್ನೇನ್ ನನ್ ರಾಜಕುಮಾರನ್ ಮದುವೆಯಾಗಿ ಎಲ್ಲ ಆತನ ಹೊತ್ತಿಗೆ ಎಲ್ಲ ಕೆಟ್ಟು ಇವನ ಮದುವೆ ತರ ಆಯ್ತು. ಎಂತ ಶಿಕ್ಷೆ ನಂಗೆ? ಸವಿತಾ, ಭುವನ್ ನಿನ್ ಜೀವನದಲ್ಲಿ ಮುಗ್ದು ಹೋದ ಕತೆ, ಅವ್ರ ವಿಚಾರ ಮಾಡ್ಬೇಡ ನೀನು. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಕೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀ ಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರಾಪಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು, ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ ಈಗ ವೆಜ್ ಖಾರಾಪಾತ್ ಸವಿಯಲು. ಇಷ್ಟೊತ್ತ ಡೆಲಿವರಿ ಆಗಿಲ್ಲ ಅಂದ್ರೆ ಅಕ್ಕನಿಗೆ ಏನಾದ್ರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದ್ರೂ ಇದ್ರೆ ಡಾಕ್ಟರ್ ಬಂದು ಹೇಳ್ತಿರ್ಲಿಲ್ವಾ ರವಿ?